ಸನ್ಮಾನ್ಯ ಅಧ್ಯಕ್ಷರೇ, ನನಗೆ ಮೊದಲನೇ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇವತ್ತು ನಮ್ಮ ಸರ್ಕಾರದ ನೇತೃತ್ವ ವಹಿಸಿರತಕ್ಕಂಥ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಳ್ಳೆ ಬಜೆಟನ್ನು ಕೊಟ್ಟಿದ್ದಾರೆ. ಅದರಲ್ಲೂ ನಮ್ಮ 5 ಗ್ಯಾರಂಟಿಗಳನ್ನು ನುಡಿದಂತೆ ನಡೆದಂಥ ನಮ್ಮ ಸರ್ಕಾರ ಶಕ್ತಿ ಯೋಜನೆ ಹಾಗೂ ನಮ್ಮ ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ ಮತ್ತು ಯುವನಿಧಿ ಯೋಜನೆಗಳನ್ನು ನಮ್ಮ ಸರ್ಕಾರ ಕೊಟ್ಟಿರೋದ್ರಿಂದ ಇಡೀ ನಮ್ಮ ರಾಜ್ಯದ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಸಹ ಇದನ್ನು ಅಭಿನಂದಿಸಿದ್ದಾರೆ, ಸ್ವಾಗತಿಸಿದ್ದಾರೆ. ಈಗ ನಾವು ಹಂತಂತವಾಗಿ ಈಗಾಗಲೇ ಇದನ್ನು ಜಾರಿಗೆ ತರ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಸರ್ಕಾರಕ್ಕೆ, ನಮ್ಮ ನೇತೃತ್ವ ಮುಖ್ಯಮಂತ್ರಿಗಳಿಗೂ, ಅವ್ರ ನೇತೃತ್ವ ಕ್ಯಾಬಿನೆಟ್ ಎಲ್ಲರಿಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ನಾನು ಕೆಲವು ನಮ್ಮ ಕ್ಷೇತ್ರದ ಪುಲಕೇಶಿ ನಗರದ ಕೆಲವು ಕ್ಷೇತ್ರದ ಸಮಸ್ಯೆಗಳನ್ನು ತಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ನಮ್ಮ ಬೆಂಗಳೂರಿಗೆ ವಿಧಾನಸೌಧಕ್ಕೆ 4-5 ಕಿಲೋಮೀಟರ್ ಇರತಕ್ಕಂಥ ನಮ್ಮ ಪುಲಕೇಶಿ ನಗರದಲ್ಲಿ 28 ಕ್ಷೇತ್ರಗಳಿದೆ. ಆದರೆ ಅದೇನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಕ್ಷೇತ್ರ ಬಹಳ ಹಿಂದುಳಿದಿದೆ. ನಮ್ಮಲ್ಲಿ ಹೆಚ್ಚು ಅಲ್ಪಸಂಖ್ಯಾತರು ದೀನದಲ್ಲದಿರ್ತಕ್ಕಂಥ ಕ್ಷೇತ್ರದಲ್ಲಿ ನನಗೆ ಅಭಿವೃದ್ಧಿ ತುಂಬ ಕ್ಷೀಣಿಸಿದೆ. ಅದೇನು ಕಾರಣ ಅಂತ ಗೊತ್ತಾ ಇಲ್ಲ. ನಮ್ಮಲ್ಲಿ ಮುಖ್ಯವಾಗಿ ನೀರಿನ ಸಮಸ್ಯೆ ಇದೆ. ಇಡೀ 28 ಕ್ಷೇತ್ರದಲ್ಲಿ ಕಡಿಮೆ ನೀರು ಕೊಡ್ತಾ ಇದ್ದಾರೆ. ನನ್ನ ಕ್ಷೇತ್ರದಲ್ಲಿ ಸುಮಾರು 2-3 ತಿಂಗಳಿಗೆ ನೀರು ಬರ್ತಾ ಇದೆ. ಕೇವಲ 5 ದಿನಕ್ಕೆ ನಾನು ಕೇಳ್ಕೊತಾ ಇದ್ದೀನಿ, 5 ದಿನಕ್ಕೂ ಸಹ ನೀರು ಬರ್ತಾ ಇಲ್ಲ. ನೀರಿನ ಸಮಸ್ಯೆ ಬಹಳ ಇದೆ. ಮತ್ತು ಎರಡನೇದು, ನಮ್ಮಲ್ಲಿ ಸರಿಯಾದಂಥ ಒಂದು ಶಾಲಾ ಕಾಲೇಜುಗಳಿಲ್ಲ. ಒಂದು ಕಾಲೇಜು ಸಹ, ಡಿಗ್ರಿ ಕಾಲೇಜು ನಮ್ಮ ಕ್ಷೇತ್ರದಲ್ಲಿಲ್ಲ. ಒಂದು ಪ್ರಾಥಮಿಕ ಒಂದು ಹಾಸ್ಪಿಟ್ಲು ಸಹ ಇಲ್ಲ. ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ನಮ್ಮ ಸರ್ಕಾರ, ಘನ ಸರ್ಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಬೇಡ್ಕೊತೀನಿ. ನನಗೆ ಒಂದು ಡಿಗ್ರಿ ಕಾಲೇಜನ್ನು ಕೊಡಬೇಕು ಅಂತ ಸಹ ಕೇಳ್ಕೊತೀನಿ. ಆಮೇಲೆ ನನ್ನ ಕ್ಷೇತ್ರದಲ್ಲಿ 3 ಮನೆಗೆ 1 ಮನೆ ಡ್ರಗ್ ಅಡಿಟ್ ಆಗಿದ್ದಾರೆ. 3 ಮನೆಗೆ 1 ಡ್ರಗ್ ಅಡಿಟ್ ಆಗಿದ್ದಾರೆ. ಅದಕ್ಕೆ ಕಾರಣ ನಿರುದ್ಯೋಗ. ಯುವಕರಿಗೆ ಅವ್ರಿಗೆ ಸರಿಯಾಗಿ ಉದ್ಯೋಗ ಇಲ್ಲ, ಸರಿಯಾಗಿ ಎಜುಕೇಷನ್ ಇಲ್ಲ. ಅದಕ್ಕೆ ನಮ್ಮ ಸಂಬಂಧಪಟ್ಟ ನಮ್ಮ ಸರ್ಕಾರ ನಾನು ಮನವಿ ಮಾಡ್ತೀನಿ. ನಮ್ಮ ಸರ್ಕಾರನೂ ಸಹ ಉತ್ತಮವಾಗಿ ನಡ್ಕೊತಾ ಇದೆ. ನನಗೆ ಒಳ್ಳೆ ಎಜುಕೇಷನ್ ಸ್ಕೂಲು, ಕಾಲೇಜು ಮತ್ತು ಒಳ್ಳೆ ಪಾರ್ಕನ್ನು, ಒಳ್ಳೆ ಸ್ಪೋರ್ಟ್ಸ್ ಕ್ಲಬ್ಬನ್ನು ಕೊಟ್ಟರೆ ಯುವಕರಿಗೆ ಒಂದು ಅವೇರ್ನೆಸ್ ಬರ್ತಾರೆ, ಈ ಕೆಟ್ಟ ಚಟುವಟಿಕೆಗಳಿಗೆ ಕಡಿಮೆ ಆಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರನ ಸಹ ಕೇಳ್ಕೊತೀನಿ. ನನಗೆ ನೀರಿನ ಸಮಸ್ಯೆ, ಎಜುಕೇಷನ್ನು ಮತ್ತು ಹೆಲ್ತ್ಗೆ ಹೆಚ್ಚಿನ ಗಮನ ಕೊಡಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ, ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೆ. ನಮ್ಮ ಧನ್ಯವಾದಗಳನ್ನು ಹೇಳ್ತೀನಿ.